ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ಬಗ್ಗೆ ತಡವಾಗಿ ಅರಿವಾಗಿದೆ. ಹೆಚ್ಡಿಕೆ ಬಿಜೆಪಿ ಜೊತೆ ಸರ್ಕಾರ ಮಾಡಿದಾಗ ಮನೆ ಮಾತಾಗಿತ್ತು. ಅವರ 20 ತಿಂಗಳ ಆಡಳಿತ ಸಾಕಷ್ಟು ಹೆಸರನ್ನ ತಂದುಕೊಂಡಿತ್ತು. ಅವರ ಇಂದಿನ ಪರಿಸ್ಥಿತಿ ಬಗ್ಗೆ ನಾನು ಮಾತಾಡಲ್ಲ. ಬಿಜೆಪಿ ಜೊತೆ ಸರ್ಕಾರ ಮಾಡಿದಾಗ ಉತ್ತಮ ಆಡಳಿತ ಕೊಟ್ಟಿದ್ರು. ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬರೋದಾದ್ರೆ ಕುಮಾರಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷದ ಜೊತೆ ಸೇರಿ 20 ತಿಂಗಳ ಸರ್ಕಾರವನ್ನು ಕೊಟ್ಟಾಗ ಅವರು ಒಂದು ರೀತಿಯಲ್ಲಿ ಇಡೀ ರಾಜ್ಯದ ಮನೆ ಮಾತಾಗಿದ್ರು. ಅವರ ಒಂದು ಗ್ರಾಮ ವಾಸ್ತವ್ಯ ಇರಬಹುದು, ಅವರು ಜನರ ಜೊತೆ ವರ್ತಿಸುತ್ತಿದ್ದಂತ ರೀತಿ ಇರಬಹುದು, ಎಲ್ಲರನ್ನೂ ಕೂಡ ಬ್ರದರ್ ಅಂತ ಕರೀತಿದ್ರು, ಯಾರನ್ನೂ ಕೂಡ ಅಣ್ಣ ತಮ್ಮ ಅಂತ ಕರೆಯುವಂತ ಒಂದು ಪದ್ಧತಿನ ಹೊಸ ಪದ್ಧತಿನ ಹುಟ್ಟಾಕಿದ್ರು. ಅದೇ ಒಂದು ರೀತಿಯಲ್ಲಿ ಮುಂದೊಂದು ರೀತಿಯಲ್ಲಿ ಬ್ರೋ ಅನ್ನೋದು ಇದೆಯಲ್ಲ, ಅದು ಲಿಂಗು ಆಗೋಯ್ತದು. ಅದು ಅದು ಆ್ಯಕ್ಚುಲಿ ಪ್ರಾರಂಭ ಮಾಡಿದ್ದು ಕುಮಾರಣ್ಣ. ಯಾರೇ ಎದುರುಗಡೆ ಸಿಕ್ಕಲಿ, ಯಾವ್ದಾದ್ರು ಮಹಿಳೆಯರು ಬಂದು ಏನಾದರೂ ಕಷ್ಟ ಅಂತ ಹೇಳ್ಕೊಂಡ್ರೆ ಅಲ್ಲೇ ಒಂದು ರೀತಿಯಲ್ಲಿ ಕರುಣಾಮಯಿ ಕುಮಾರಣ್ಣನ ರೀತಿಯಲ್ಲಿ ವರ್ತಿಸಿದರು, ಒಳ್ಳೆ ಹೆಸರನ್ನು ಪಡ್ಕೊಂಡಂಥವ್ರು. ಇವತ್ತಿನ ಪರಿಸ್ಥಿತಿ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಆದರೆ ಭಾರತೀಯ ಜನತಾ ಪಕ್ಷದ ಜೊತೆ ಇದ್ದಾಗ ಕುಮಾರಣ್ಣ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿದ್ದರು. ಇವತ್ತಾದರೂ ಅವರಿಗೆ ಅರಿವಾಗಿದೆ, ಏನೋ ಅಲ್ಲಿದ್ದಾಗ ನಾನು ಚೆನ್ನಾಗಿದ್ದೆ ಅನ್ನೋದು, ಅದಷ್ಟು ಸಾಕು ಕುಮಾರಣ್ಣಂಗೆ. ದೇವರು ಒಳ್ಳೇದು ಮಾಡಲಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.